ಹಿರಿಯ ನಟ ದ್ವಾರಕಿಶೋರ್ ನಮ್ಮನ್ನ ಅಗಲಿದ್ದಾರೆ. ನನ್ನ ಜೊತೆ ಇದೀಗ ಡಿಂಗ್ರಿ ನಾಗರಾಜ್ ಸರ್ ಇದ್ದಾರೆ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದವರು, ಅವ್ರ ಜೊತೆ ಹತ್ತಿರದಿಂದ ಅವರನ್ನು ನೋಡಿದವರು, ಹೀಗೆ ಹಲವಾರು ವಿಚಾರಗಳು ಅವ್ರ ಬಗ್ಗೆ ತಿಳಿದವರು ಇವರು, ಅವರ ಒಂದಷ್ಟು ವಿಚಾರಗಳನ್ನು ಮೆಲುಕು ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ಒಂದು ಅದ್ಭುತ ಪ್ರತಿಭೆ, ಹಲವು ಪ್ರಥಮಗಳನ್ನು ಕೊಟ್ಟಂಥವರು ಇಂಡಸ್ಟ್ರಿಗೆ, ಹಲವು ಅದ್ಭುತ ಸಿನಿಮಾಗಳನ್ನು ಕೊಟ್ಟಂಥವರು, ಅವರನ್ನು ನೀವು ತೀರಾ ಹತ್ತಿರದಿಂದ ನೋಡಿದ್ದೀರಾ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀರಾ. ಸೊ ಅವರ ಬಗ್ಗೆ ಇಲ್ಲೆಲ್ಲೂ ಹೇಳದಂಥ ವಿಚಾರ ಎಲ್ಲರೂ ನಿಮ್ಮಲ್ಲಿ ಅಡುಗೆ ಕುಳಿತಿದ್ರು, ದಯವಿಟ್ಟು ಜೀ ಮೂಲಕ ಶೇರ್ ಮಾಡಿ ಸರ್. ಅವರು 7 ವಂಡರ್ಸ್ ಆಫ್ ದಿ ವರ್ಲ್ಡ್ ಅಲ್ಲ, 8 ವಂಡರ್ಸ್ ಆಫ್ ದಿ ವರ್ಲ್ಡ್. ಪ್ರಪಂಚದಲ್ಲಿ ಒಬ್ಬ ಮನಸ್ಸಿನಲ್ಲಿ ಒಂದು ವ್ಯಕ್ತಿತ್ವ ಇದೆ, ಒಬ್ಬ ಪ್ರತಿಭೆ ಇದೆ ಅಂದರೆ ಅವನ್ನ ಹುಡುಕಿ ಎಳ್ಕೊಂಬರೋರು ಕೊಟ್ಟು, ಅವನಿಗೆ ಅವಕಾಶ ಕೊಟ್ಟು ಮೇಲೆ ಆ ಥರದ್ದು ಎಷ್ಟೋ ನೂರಾರು ಕಲಾವಿದರುಗಳು ಈಗ ಅವರ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಾಯಿದ್ದಾರೆ, ಇಂಡಸ್ಟ್ರೀಲಿ ಇದ್ದಾರೆ, ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾಯಿದೆ. ಅಂಥವ್ರು ಮರೆಯಲಾಗದೇ ಇರುವಂಥ ವ್ಯಕ್ತಿ ಅಂದರೆ ದ್ವಾರಕೀಶ್ ಅವರು. ಇಂಡಸ್ಟ್ರೀಲೇ ಅಷ್ಟೇ, ಈ 60 ವರ್ಷಗಳ ದುಡಿತದಲ್ಲಿ 60 ವರ್ಷಗಳಲ್ಲಿ ಎಷ್ಟೋ ನೂರಾರು ಜನ ಕಲಾವಿದರು ಕರ್ಕೊಂಬಂದು ಒಬ್ಬ ಪರಿಚಯ ಮಾಡಿಸಿದ್ದಾರೆ, ನೂರಾರು ಪಿಕ್ಚರ್ ಮಾಡಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ, ನಟ, ನಿರ್ಮಾಪಕ, ನಿರ್ದೇಶಕ, ಒಬ್ಬ ಅದ್ಭುತವಾದಂಥ ಕಲೆ ಅಡಗಿರ್ತಕ್ಕಂಥ ವ್ಯಕ್ತಿ ಅಂದರೆ ದ್ವಾರಕೀಶ್ ಅವರು. ನಿಮಗೂ ಕೂಡ ಯಾವುದೋ ಒಂದು ಸಿನಿಮಾಗೆ ಅವ್ರಿಗೆ ಹೆಚ್ಚು ಪೇಮೆಂಟ್ ಕೊಡ್ರಿ ಡಿಂಗ್ರಿ ನಾಗರಾಜ್ಗೆ ಅಂತ ಹೇಳಿದ್ದಿದ್ದೆ, ಅದನ್ನು ನೀವು ಶೇರ್ ಮಾಡ್ಕೊಂಡಿದ್ದೆ. ಸೊ ಆ ರೀತಿಯ ಒಂದು ಮನಸ್ಥಿತಿ ಎಲ್ರಿಗೂ ಬರಲ್ಲ. ಏ ನಂದಾಯ್ತು, ತಂದಾಯ್ತು, ತಾನು ತಿಂದ್ರಾಯ್ತು ಅಂತ ಯೋಚನೆ ಮಾಡೋರೇ ಜಾಸ್ತಿ. ಆದರೆ ಅಂಥದ್ರಲ್ಲಿ ನಿಮಗೆ ಒಂದು ಒಳ್ಳೆ ಪೇಮೆಂಟ್ ಕೊಡಿ ಅಂತ ಹೇಳಿ ಕೊಡಿಸಿದ್ದು ಆ ನೆನಪನ್ನು ಶೇರ್ ಮಾಡಿದ್ರೆ ಸರ್. ಅದು ಚೌಕಾ ಪಿಕ್ಚರಲ್ಲಿ ನಾನು ಪಾರ್ಟ್ ಮಾಡಿದ್ದೆ. ಚೌಕದಲ್ಲಿ ಅವರು ಮಾಡಿದ್ರು, ಅವ್ರ ಮನೇಲಿ ಹೆಂಗೆ ಮಾತಾಡ್ತಿರ್ಬೇಕಾದ್ರೆ ಅವ್ರ ಮಗ ಇದು ಡಿಂಗ್ರಿ ಕೂಡ ಮಾಡಿದಾರಪ್ಪ ಪಿಕ್ಚರನ್ನು, ಹೇ ಡಿಂಗ್ರಿ ಕೊಡೋ ನಂಬರು, ತಕ್ಷಣ ಫೋನ್ ಮಾಡು ಸಾಯಂಕಾಲ, ಏನಮ್ಮ ಡಿಂಗ್ರಿ ಚೆನ್ನಾಗಿದೆಯಾನಮ್ಮ, ಸರ್ ಚೆನ್ನಾಗಿದ್ದೀರಿ, ನೀನು ನಮ್ಮ ಪಿಕ್ಚರ್ನ ಪಾರ್ಟ್ ಮಾಡಿಬಿಟ್ಟಿದ್ಯಾ, ಏನು ಅವಕಾಶ ಕೊಟ್ಟರು ನಿಮ್ಮ ಮಗ ಅವರು ಮಾಡಿದ್ದೀನಿ ಸರ್ ಅನ್ನ, ತುಂಬ ಸಂತೋಷ ಅಲ್ಲಿ ಅವ್ರಿಗೆ ಒಳ್ಳೆ ಪೇಮೆಂಟ್ ಕೊಡೋ ಡಿಂಗ್ರಿಗೆ ಅಂತಂತ ಅವ್ರಲ್ಲಿ ಹೇಳಿ ತಕ್ಷಣ ಪ್ರೊಡಕ್ಷನ್ ಮಾಡಿ ಒಂದು ದಿವಸ ಕೆಲಸ ಮಾಡಿದ್ದು 20,000 ರೂಪಾಯಿ ತಂದು ಕೊಟ್ಟಿದ್ದಾರೆ. ಅದನ್ನು ಮರೆಯೋಕ್ಕಾಗದಲ್ಲ ಅಂತದ್ದು, ನಾನೇ ಅಲ್ಲ ಕರ್ನಾಟಕದ 7 ಕೋಟಿ ಜನಗಳು ದ್ವಾರಕೀಶವ್ರನ್ನ ಮರೆಯೋಕ್ಕಾಗಲ್ಲ. ಅವ್ರದ್ದೊಂದು ದ್ವಾರಕೀಶ್ ಪಿಕ್ಚರ್ ತಂದ ತಕ್ಷಣ ಒಳ್ಳೆ MGM ಪ್ರೊಡಕ್ಷನ್ ಥರ ಅವ್ರದ್ದೊಂದು ಎಂಬ್ಲಮ್ ಬರುತ್ತೆ ಅನ್ನೋದು, ಅದನ್ನು ಯಾರೂ ಮರೆಯೋಕ್ಕಾಗೋದಿಲ್ಲ. ಎಂತೆಂಥ ಪಿಕ್ಚರ್, ಮೇಯರ್ ಮುತ್ತಣ್ಣ ಇಂಥ ಪಿಕ್ಚರ್ ಬೇಕಾ, ರಾಜ್ಕುಮಾರ್ ಅವ್ರ ಜೊತೆ ಎಂತೆಂದು, ವಿಷ್ಣುವರ್ಧನ್ ಜೊತೆ ಅವರಿ ಸಾಕಷ್ಟು ಪಿಕ್ಚರ್ ಮಾಡಿದ್ದಾರೆ, 100 ಪಿಕ್ಚರ್ ಮಾಡಿದ್ದಾರೆ, ಸುಮಾರು 30-40 ಪಿಕ್ಚರ್ ತೆಗೆದಿದ್ದಾರೆ, ಡೈರೆಕ್ಷನ್ ಮಾಡಿದ್ದಾರೆ. ಒಬ್ಬ ಟೆಕ್ನಿಷಿಯನ್ ಆರ್ಡಿನರಿ ಪಾಸ್ ಮಾಡ್ಕೊಂಡು ಯಾವುದೋ ಮೆಕ್ಯಾನಿಕಲ್ ಆಗಿದ್ದವರು ಇಂಡಸ್ಟ್ರಿಗೆ ಬಂದು ಒಬ್ಬ ವ್ಯಕ್ತಿಯಾಗಿ ದೊಡ್ಡ ಅಗಾಧವಾಗಿ ತ್ರಿವಿಕ್ರಮನಾಗಿ ಬೆಳೆದು ವಾಮನ ಆಗಿರ್ಬೋದು, ಆದರೆ ಅವರ ಬೆಳೆದಂಥ ವ್ಯಕ್ತಿ ತ್ರಿವಿಕ್ರಮನಾಗಿ ಬೆಳೆದಿದ್ದಾರೆ. ಓಕೆ, ನೀವು ಅವು ಯಾವತ್ತೂ ಒಂದು ಏನಪ್ಪ ಅಂದರೆ ವಿಷ್ಣುವರ್ಧನ್ ಸರ್ ಮತ್ತು ಅವು ನಮ್ಮ ದ್ವಾರಕೀಶ್ ಸರ್ದು ಅವರ ಒಂದು ಕಾಂಬಿನೇಷನ್ ಯಾವತ್ತೂ ಚರ್ಚೆ ಆಗುತ್ತೆ. ಸೊ ಅವರಿಬ್ಬರ ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಾದರೆ ಸರ್, ನೀವು ಕಂಡಂತೆ ಎಲ್ಲೂ ಹೇಳಬಾರ್ದು ಅಂಥದ್ದು ಹೇಳಿ ಸರ್ ದಯವಿಟ್ಟು. ಅವರಿಬ್ಬರದ್ದು ಭಾಳ ಗಳಸಿ ಗಂಡಸ, ಅವರಿಬ್ಬರು ಫ್ರೆಂಡ್ಸು ಭಾಳ ಚೆನ್ನಾಗಿದ್ದರು. ಅದೇನು ಏನು ಗೊತ್ತೇನೋ, ಅದು ಯಾರೋ ದೃಷ್ಟಿ ಬಿತ್ತೋ ಗೊತ್ತಿಲ್ಲ, ಅವರಿಬ್ಬರು ಬೇರೆ ಆಗೋಬಿಟ್ರು. ಬೇರೆ ಆದಮೇಲೆ ಕುಳ್ಳ ಗಿಳ್ಳ ಇದೆಲ್ಲ ತೆಗೆದ್ರಲ್ಲ, ನಮಗೆ ನೀ ಕನ್ನಡ ಇಂಡಸ್ಟ್ರಿಗೆ ಸಿಂಗ್ಪುರು ಗಿಂಗ್ಪುರ್ ಎಲ್ಲ ತೋರಿಸಿದಂಥ ವ್ಯಕ್ತಿ ಅವರು, ಅವ್ರಿಗೆ ಅವ್ರ ಮನಸ್ಸಿನೊಳಗೆ ಅವರಿಬ್ಬರಿಗೆ ಫ್ರೆಂಡ್ಶಿಪ್ನಲ್ಲಿ ಯಾರೋ ಹುಳಿ ಹಿಂಡ್ಬಿಟ್ರು, ಯಾರು ಏನು ಅಂತ ದೇವ್ರಿಗೆ ಗೊತ್ತು, ಬೇರೆ ಬೇರೆ ಆಗೋಬಿಟ್ರು. ಮತ್ತು ಒಂದಾಗಲಿಲ್ಲ, ಅದಾದಮೇಲೆ ಇವರೇನು ಮಾಡಿದ್ರು, ಬೆಂಗಳೂರು ಮೆಡ್ರಾಸ್ ಕೊಟ್ಟದ್ರು, ಮೆಡ್ರಾಸಿನ ಸ್ಟೇ ಆಗೋಬಿಟ್ರು, ಮೆಡ್ರಾಸಿಂದ ಎಲ್ಲ ಪಿಕ್ಚರ್ಗಳು ಮಾಡ್ತಾಯಿದ್ರು. ಸುಮಾರು ಸಾಕಷ್ಟು ಪಿಕ್ಚರು, ಶ್ರೀಧರ್ನ ಹಾಕ್ಕೊಂಡು, ಅವ್ರನ್ನ ಹಾಕ್ಕೊಂಡು, ಇವ್ರನ್ನ ಪ್ರಚಂಡ ಕುಳ್ಳ ಅಂತೆ, ಅದೃಷ್ಟವಂತ ಎಲ್ಲ ಪಿಕ್ಚರ್ಗಳು ಮಾಡಿದ್ರು. ಮಾಡಿ ಆಮೇಲೆ ಯಾವುದೋ ಒಂದು ನೀ ಬರೆದ ಕಾದಂಬರಿ ಅಂತ ಮಾಡಿದ್ರಲ್ಲ, ಅದನ್ನು ಏನೋ ತಮಿಳಿಗೆ ಮಾಡಬೇಕು ಅಂತೇಳಿ ಈ ರಜನಿಕಾಂತು ಶ್ರೀದೇವರನ್ನ ಇದು ಮಾಡಿದ್ರು, ಅವ್ರನ್ನ ಹಾಕ್ಕೊಂಡ್ರು. ಆದರೆ ಆ ಪಿಕ್ಚರು ಅಷ್ಟು ಫೇಲ್ಯೂರ್ ಆಯಿತು, ಸಕ್ಸಸ್ ಆಗಲಿಲ್ಲ. ಆಗಿನ ಕಾಲಕ್ಕೆ ರಜನಿಕಾಂತ್ ಅವ್ರ ಪಿಕ್ಚರ್ ಇದ್ದಂತಂದರೆ ಕಣ್ಣು ಮುಚ್ಕೊಂಡು ದುಡ್ಡು ಬಂದುಬಿಡ್ತಿತ್ತು, ಲಕ್ಷಗಟ್ಟಲೆ ಬಂದುಬಿಡೋದು. ಅಂಥದ್ದು ಅವರ ದುರದೃಷ್ಟ, ಪಿಕ್ಚರ್ ಫೇಲಾಯಿತು. ಆಮೇಲೆ ಸುಮ್ಮನೆ ಕೂತ್ಕೋಬೇಕು ತಾನೆ, ಕೂತ್ಕೊಳ್ಳಿಲ್ಲ ವ್ಯಕ್ತಿ, ಸುಮ್ಮನೆ ಇನ್ನೇನು ಪಿಕ್ಚರ್ ಮಾಡೋಣ. ಆಫ್ರಿಕಾದಲ್ಲಿ ಶೀಲ ಅಂತ ಮಾಡಿದ್ರು, ಕನ್ನಡ ತೆಲುಗು ತಮಿಳು ಹಿಂದಿಲಿ ಚರಣ್ ರಾಜ ಹಾಕ್ಕೊಂಡು ಆಫ್ರಿಕಾಕ್ಕೆ ಹೋದರು. ಆಫ್ರಿಕಾದಲ್ಲಿ ಶೀಲ ಸಖತ್ತು ಪಿಕ್ಚರ್ ಮಾಡಿ ಅದೆಲ್ಲ ಆಫ್ರಿಕಾದ ಶೀಲ ಫೇಲ್ ಆದಮೇಲೆ ತಣ್ಣು ಕೂತ್ಕೊಂಬಿಟ್ರು. ಅಲ್ಲಿಗೆ ಮೆಡ್ರಾಸ್ನಲ್ಲಿದ್ದಂಥ ಪ್ರಾಪರ್ಟಿ, ಬೆಂಗಳೂರಿನಲ್ಲಿದ್ದಂಥ ಪ್ರಾಪರ್ಟಿ ಎಲ್ಲ ಮಾರಿಬಿಟ್ಟು ಅವ್ರ ಹೆಂಡತಿಯವರು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದರು, ಇಲ್ಲಿ ಬಂದು ಸೆಟ್ಲಾದರು. 11% ಯಾರೂ ಗೊತ್ತಿಲ್ಲದಂಗೆ ಎಲ್ಲೋ ದೂರದಲ್ಲಿ ಇರ್ತಿದ್ರು. ಆದರೆ ಆ ವ್ಯಕ್ತಿ ಈ ಇದು ಕೆಲಸ ಮಾಡಿರೋದು ಸುಮ್ಮನೆ ಇರುತ್ತೆ ತಲೆ, ಏನೋ ಕೆಲಸ ಮಾಡುತ್ತೆ, ಏನೋ ಮಾಡಬೇಕು, ತಿರ್ಗಾ ಪಿಕ್ಚರ್ ಮಾಡ್ಬೇಕಲ್ಲ, ಏನು ಮಾಡೋದು, ಶ್ರುತಿಯ ಮಾಡಿದ್ರು.
ಶ್ರುತಿ ಅಗೇನ್ ಅವರಿಗೆ ಒಂದು ಲೈಫ್ ಸಿಕ್ತು, ಸೆಕೆಂಡ್ ಲೈಫು. ಅದಾದಮೇಲೆ ತಿರ್ಗ ವಿಷ್ಣುವರ್ಧನವರಿಬ್ಬರು ಒಂದಾದರು, ಆಪ್ತ ಮಿತ್ರ ಮಾಡಿದ್ರು. ಹಾಗಾಗಿ ಅವರ ಜೀವನ ತಿರ್ಗ ನೋಡಲೇ ಇಲ್ಲ ವಿಷ್ಣು ಇವರು ದ್ವಾರಕೇಶ್ವರು ಅಂಥ ಒಂದು ವ್ಯಕ್ತಿತ್ವ. ಅವರು ಕೊನೆಗಾಲದಲ್ಲಿ ನೆಮ್ಮದಿಯಾಗಿದ್ದಾರೆ, ಬೆಳಗ್ಗೆ ಎದ್ದು ಕಾಫಿ ಕಿವಿ ಕುಡಿದು ಮಲ್ಕೊಂಡವರು ಹಾಗೆಯೇ ಕಣ್ಣು ಮುಚ್ಚಿಕೊಂಡಿದ್ದಾರೆ. ನೆಮ್ಮದಿಯ ಜೀವನ, ನೆಮ್ಮದಿಯ ಸಾವು. ಓಕೆ, ಅಲ್ಲ ಸರ್, ಇವಾಗ ಪಡ್ಕೊಂಡೋದಕ್ಕಿಂತ ಹೆಚ್ಚಾಗಿ ಕಳ್ಕೊಂಡಿದ್ದೇ ಹೆಚ್ಚು ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ. ಇತ್ತೀಚಿನ ದಿನಗಳಲ್ಲಿ ಅದೇ ನೋವಿನಲ್ಲಿದ್ದರು ಅಂತಲೂ ಕೂಡ ಕೇಳ್ಪಟ್ವಿ, ನಿಜಾನ ಸರ್? ಇಲ್ಲ, ಕಳ್ಕೊಂಡು ಜಾಸ್ತಿ ಬೇಕಾದಷ್ಟು ಮಾಡಿದ್ರು. ಅವ್ರ ಅಪ್ಪ ಅಮ್ಮ ಇಟ್ಟಿದ್ದ ಆಸ್ತಿ ತಗೊಂಬಂದೆಲ್ಲ ತಿಮ್ಮಲ್ಲಿ ಹಾಕಿ ಮಾಡಿ ಏನೇನೋ ಮಾಡಿದ್ರು, ಇಂಡಸ್ಟ್ರಿ ಬೆಳೆದ್ರು, ಅಗಾಧವಾಗಿ ಬೆಳೆದ್ರು. ಬೆಳೆದ್ ಬಿಡೋದು ತಿರುಗಿ ಅವ್ರಿಗೆ ಆ ಡಿಕ್ಲೈನ್ ಸ್ಟಾರ್ಟ್ ಆಯಿತು, ದುರದೃಷ್ಟಕರ. ಹಾಗಾಗಿ ಅವ್ರು ಹೋದ್ಮೇಲೆ ಈ ಅವ್ರ ನಿಜಕ್ಕೂ ಅವ್ರಿಗೆ ದಿನ ಸೆಕೆಂಡ್ ಲೈಫ್ ಸಿಗ್ತಲ್ಲ ಇಂಡಸ್ಟ್ರಿಯಲ್ಲಿ. ಇಂಡಸ್ಟ್ರಿ ಯಾಕಂದರೆ ಎಲ್ಲಿ ಕಳ್ಕೊಂಡು ಅಲ್ಲೇ ಹುಡುಕ್ಬೇಕಂತೆ. ಹಾಗಾಗಿ ಇಂಡಸ್ಟ್ರಿಯಲ್ಲಿ ತಿರ್ಗಿ ಬಂದವ್ರು, ತಿರ್ಗಿ ಅವ್ರೊಂದು ಲೈಫ್ ಸಿಕ್ತು. ಭಾಳ ಅದ್ಭುತವಾಗಿ ಮೇಲಕ್ಕೆ ಹೋದರು ಅವರು. ಅವ್ರ ನೆಮ್ಮದಿ, ಅವರ ಆಶ್ರ, ಅವರ ನೆಮ್ಮದಿ ಆಶ್ರ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಬೇಡ್ಕೊಂಡು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.